ಹಾಯ್ ಹಲೋ ನಮಸ್ಕಾರ ಪರಿವೇಕ್ಷಕರೇ, ನೀವು ನೋಡ್ತಾ ಇದು ಸುವರ್ಣಶ್ರೀಯ ಬಿಂದಾಸ್ ಕ್ಯಾಂಪಸ್ ಕಾರ್ಯಕ್ರಮ. ಈ ದಿನ ನಾವು ಬಂದಿರತಕ್ಕಂಥದ್ದು ಐತಿಹಾಸಿಕ ಕನಕಗಿರಿ ಪಟ್ಟಣದ ಶ್ರೀ ಪಂಪಣ್ಣ ಶರಣಪ್ಪ ಗುಗ್ಗಳ ಸೆಟ್ರ ಎಂತಕ್ಕಂತಹ ಪದವಿ ಕಾಲೇಜಿಗೆ ಬಂದಿದ್ದೇವೆ. ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಜೊತೆ ನಮ್ಮ ಈ ಒಂದು ಕ್ಯಾಂಪಸ್ ಕಾರ್ಯಕ್ರಮ ನಡೀತಿದೆ. ಅದು ಕ್ಯಾಂಪಸ್ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂತ ನೀವು ಒಮ್ಮೆ ಆಲಿಸ್ಬೇಕಲ್ವಾ? ಬನ್ನಿ, ಈಗ ನಾವು ಓದ್ತಕ್ಕಂಥದ್ದು ಕನಕಗಿರಿಯ ಐತಿಹಾಸಿಕ ಪಟ್ಟಣದಲ್ಲಿರ್ತಕ್ಕಂತಹ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ಬಿಂದಾಸ್ ಕ್ಯಾಂಪಸ್. ಓಕೆ, ಬನ್ನಿ, ನಾ ಈಗ ಬಂದಿರತಕ್ಕಂಥದ್ದು ಕನಕಗಿರಿ ಐತಿಹಾಸಿಕ ಕನಕಗಿರಿ ಪಟ್ಟಣದಲ್ಲಿರತಕ್ಕಂತಹ ಡಿಗ್ರಿ ಕಾಲೇಜಿನಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಬಿಂದಾಸ್ ಕ್ಯಾಂಪಸ್ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಈ ಒಂದು ಕಾಲೇಜಿನ ವಿದ್ಯಾರ್ಥಿ ಮಾತಾಡ್ತಿದ್ದಾರೆ, ಅವರ ಹೆಸರನ್ನ ಪರಿಚಯ ಮಾಡ್ಕೊಳ್ಳೋಣ. ಇದ ರಾಜಕುಮಾರ ನಾಚ್ಕೊಂಬಿಟ್ಟ ಹಂಗೆ ಮುಂದ್ಕೊಳ್ತಿದ್ದಾನೆ. ಓಕೆ, ಮೊದಲಿಗೆ ನಮ್ಮ ಸ್ನೇಹಿತ ಬಂದಿದ್ದಾನೆ, ತಮ್ಮ ಹೆಸರು ಆನಂದ್. ಆನಂದ್ ಅವರೇ, ತಾವೇನ್ ಮಾಡ್ಕೊಂಡಿದ್ರ? ಬಿ ಎಸ್ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್, ಎಲ್ಲಿಂದ ಬರ್ತಿದ್ರ? ಅಡಿಬೋ ತಾಂಡಿದೆ. ಅಡಿಬೋ ತಾಂಡಿಂದ ನಡ್ಕೊಂಡು ಬರ್ತೀರಾ? ಇಲ್ಲ ಸರ್. ಉಡಿ ಬರ್ತೀರಾ? ಇಲ್ಲ, ಇಲ್ಲಮ್ಮ, ರೂಮ್ ಮಾಡಿದ್ದೀರಿ. ರೂಮ್ ಮಾಡ್ಕೊಂಡಿದ್ರಾ? ಓಕೆ, ಈ ಒಂದು ತಮಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂತಹ ಟಿಫಿನ್ ಯಾವುದು? ಟಿಫಿನ್ ಉಪ್ಪಿಟ್ಟು. ಉಪ್ಪಿಟ್ಟು. ತಮಗೆ ಇಷ್ಟು ಇಂಟ್ರೆಸ್ಟಿಂದ ನೋಡ್ತಕ್ಕಂತಹ ಮೂವಿಗಳಲ್ಲಿ ಯಾವ ಹೀರೋ ಇಷ್ಟ ನಿಮಗೆ? ಗಣೇಶ್. ಗೋಲ್ಡನ್ ಸ್ಟಾರ್ ಗಣೇಶನ ಅಥವಾ ವಿದ್ಯಾವಿನಾಯಕನ ಗಣೇಶನ? ಗೋಲ್ಡನ್ ಸ್ಟಾರ್ ಗಣೇಶ. ಗೋಲ್ಡನ್ ಸ್ಟಾರ್ ಗಣೇಶನ. ಓಕೆ, ಹೀರೋನ್ ಯಾರು ಇಷ್ಟ? ಸುಮ್ಮನೆ ಪಾತ್ ಆಲೋಚನೆ ಮಾಡ್ಕೊಳಕತ್ತೀನಿ, ಇನ್ನ ಯಾವ ಹುಡುಗಿನ ನೋಡ್ಬೇಕಂತಂದು. ಓಕೆ, ಹೇಳಿ. ಅಮೂಲ್ಯರ. ಅಮೂಲ್ಯ ಅಂದ್ರೆ ಇಷ್ಟ ಅಂತ ಅವ್ರಿಗೆ. ಓಕೆ, ಅಮೂಲ್ಯ ಸರ್ ಒಳ್ಳೆ ಒಂದು ನಟನೆ, ಅದಕ್ಕೋಸ್ಕರ ಅಮೂಲ್ಯ ಅಂದ್ರೆ ಇಷ್ಟೇ. ಓಕೆ, ತಾವ್ಗೆ ಇಂಟ್ರೆಸ್ಟ್ ಇಷ್ಟಪಟ್ಟು ಆಡ್ತಕ್ಕಂತಹ ಕೆಲವು ಸಾಂಗ್ಗಳನ್ನ ಆಡ್ತಿರ್ತಾರ ಕಾಲೇಜಿಗೆ ಬರ್ಬೇಕಾದ್ರೆ? ಹುಡುಗಿಯರಂತ ಬಿಡು ದಾರ ನೋಡಿರ್ತಾರೆ, ಗುಣಕಂತ ಬರ್ತಿರ್ತಾರೆ, ತಾವು ಸಾಂಗ್ ಆಡ್ಕೊಂತ ಬರ್ತಿರ್ತಾರೆ ಅಲ್ವಾ, ಕೆಲವು ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಸಾಂಗ್ ಯಾವುದು ನಿಮಗೆ ಇಂಟ್ರೆಸ್ಟ್ ಆಗಿರ್ಸುವಂತ? ಇದ್ರಿ ಖಾಲಿ ಕ್ವಾರ್ಟರ್ ಒಳಗೆ ಆಡ್ತಿರಲ್ವಾ? ಓಕೆ, ಒಂದು ಲೈನ್ ಆಡಿಪ್ಪ, ನೀವು ತಾವು ಯಾವ ರೀತಿ ಕುಡ್ದಾಗ ಯಾವ ರೀತಿ ಆಡ್ತೀರ? ಆಡಿ ಖಾಲಿ ಕ್ವಾರ್ಟರ್ ಲೈಫು ಆಚೆಗೆ ಆಗೋಳು ವೈಫು, ಕಣ್ ತುಂಬ ನೀರು ಬಾಯಿ ತುಂಬ ಬೀರು, ಕಣ್ ತುಂಬ ನೀರು ಬಾಯಿ ತುಂಬ ಮುದ್ದು. ಬಾಯಿ ತುಂಬ ಬೀರು ತೆಗೆದ್ರೆ ನೋಡಿದ್ರಲ್ವಾ, ಇವನಕ್ಕೆ ಬಾಯಿ ತುಂಬ ಬೀರಂತೆ, ಕಣ್ ತುಂಬ ನೀರಂತೆ. ಇಲ್ಲ ಸರ್. ಅಲ್ವಾ? ಓಕೆ, ಈ ಒಂದು ನಮ್ಮ ಟಾಪಿಕ್ ಇದೆಯಲ್ವಾ, ಸ್ನೇಹನ ಪ್ರೀತಿನ ಅಂತ. ಈ ಸ್ನೇಹ ಇಷ್ಟಪಡ್ತಾರ, ಪ್ರೀತಿನ ಇಷ್ಟಪಡ್ತಾರ? ಸ್ನೇಹದಲ್ಲಿ ಏನಿರುತ್ತೆ, ಪ್ರೀತಿಯಲ್ಲಿ ಏನಿರುತ್ತೆ? ಸ್ನೇಹ. ಸ್ನೇಹ ಏನಕ್ಕೋಸ್ಕರ ಸ್ನೇಹ ಇಷ್ಟ? ಸ್ನೇಹಿತರು ಮೊದಲಾಗ್ಲಿಂದ ನಾವೆಲ್ಲ ಸ್ನೇಹಿತರಾಗಿರ್ತೇವೆ ಸರ್. ಸ್ನೇಹಿತರು ಯಾವಾಗಲೂ ಸ್ನೇಹಿತರಾಗಿರ್ತೇವೆ. ಯಾಕೆಂದರೆ ಈಗ ನಮ್ದು ಅವ್ರ ಕಡೆ ಇರ್ತೈತಿ, ಅವ್ರದ್ದು ನಮ್ಮ ಸ್ನೇಹಿತರಂದ ಮೇಲೆ ಅವ್ರದ್ದು ನಮ್ಮ ಪರಿಚಯ ಅವ್ರ ಕಡೆ ಇರ್ತೈತಿ, ಅವ್ರ ಪರಿಚಯ ನಮ್ಮ ಕಡೆ ಇರ್ತೈತಿ. ನಾವು ಯಾವ ರೀತಿಯಾಗಿರ್ಬೇಕು ಅಂದರೆ ಅವ್ರಿಗೆ ಗೊತ್ತಿರ್ತೈತಿ, ಅವ್ರದ್ದು ಹೆಂಗಿರ್ತೈತಿ ನಮ್ಗೆ ಗೊತ್ತಿರ್ತೈತಿ. ಅದಕ್ಕೆ ನಾವು ಸ್ನೇಹಿತರನ್ನು ಇಷ್ಟಪಡ್ತೀನಿ. ಸ್ನೇಹಿತರನ್ನ ಇಷ್ಟಪಡ್ತಾರೆ. ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದರೆ ಲವ್ ಮಾಡೋದು ಸರ್. ಪ್ರೀತಿ ಅಂದರೆ ಲವ್ ಮಾಡೋದು. ಪ್ರೀತಿ ಅಂದರೆ ಲವ್ ಮಾಡ್ತೀರ? ಓಕೆ, ತಾವು ಯಾರನ್ನಾದ್ರೂ ಲವ್ ಮಾಡಿದ್ರ? ಇಲ್ಲ ಸರ್. ಲವ್ ಮಾಡಿಲ್ವಾ? ಮಾಡ್ಬೇಕಂತ ಮಾಡಿದ್ರ ಮಾಡಿದ್ರ ಮಾಡ್ಬೇಕಂತ ಮಾಡಿ, ಬಟ್ ಇದುವರೆಗೆ ಯಾರನ್ನೂ ಲವ್ ಮಾಡಿಲ್ಲ. ಮಾಡ್ಬೇಕಂತ ಆಗಿದ್ರ ನೋಡಂತ ಮುಂದೆ ಹೆಂಗ್ ಮಾಡ್ಬೇಕಂತ ಆಗಿತ್ತು ಆಗಿತ್ತು, ಆದ್ರೂ ಆಗಿಲ್ಲ. ಆಗಿಲ್ಲ ಅಂದ್ರೆ ಹಂಗೆ ಇರ್ಕಂಬಂಗ ಆಗಿದೆ. ಓಕೆ, ತಂದೆ ತಾಯಿನಾದ್ರೂ ಲವ್ ಮಾಡಿರ್ತಾರಲ್ವಾ? ಲವ್ ಫಸ್ಟ್ ಅಂದ್ರೆ ಅವ್ರಿಗೆ ಲವ್ ಮಾಡಿರ್ತೀವಿ. ಹೌದಾ? ಓಕೆ, ತಂದೆ ತಾಯಿ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಆಗಿರ್ತಂದ್ರ? ತಂದೆ ತಾಯಿ ಸಾಕಿರ್ತಾರೆ ಸರ್, 9 ತಿಂಗಳಾಯಿತು ಸಾಕಿರ್ತಾರೆ. ಇಷ್ಟು ಬೆಳಬೇಕು, ಇಷ್ಟೆಲ್ಲ ನಮ್ಮ ಮಗ ಈ ರೀತಿ ಓದ್ತಾ ಇದ್ದಾನೆ ಮಾತಾಡ್ತಾನೆ ಅಂತ ಅವ್ರ ಕನಸಲ್ಲಿ ಇರ್ತಕ್ಕಂಥದ್ದು ನಾವು ನನಸು ಮಾಡ್ಬೇಕಂತ ಅದೊಂದು ಆಸೆ ಇದೆ ಸರ್. ಓಕೆ, ಅದಕ್ಕೋಸ್ಕರ ಆದರೆ ತಾವು ಇಷ್ಟಪಟ್ಟಿರ? ಓಕೆ, ಪ್ರೀತಿ ಮಾತ್ರ ಮಾಡ್ಬೇಕಂತ ಅನ್ಕೊಂಡು ಇಟ್ಕೊಂಡಿದ್ರೆ ಇನ್ನೂ ಸಿಕ್ಕಿಲ್ಲ. ಓಕೆ, ಕನಸು ಕಾಣ್ತೀರಿ, ಅವಾಗ ಅವಾಗ ಸಿಗ್ತಾರೆ. ಓಕೆನಾ? ಓಕೆ, ನೋಡೋದು ಸಿಗ್ರೆ. ನಮ್ಮ ಹುಡುಗ ಸಖತ್ತಾಗೆ ಸೂಪರ್ ಆಗಿ ಮಾತಾಡಿದ್ರ. ಬನ್ನಿ, ನಮ್ಮ ಮುಂದಿನ ವಿದ್ಯಾರ್ಥಿಯನ್ನ ಮಾತಾಡ್ಸೋಣ. ಓಕೆ, ಬನ್ನಿ, ನಮ್ಮ ಮುಂದಿನ ವಿದ್ಯಾರ್ಥಿ ರೆಡಿ ಆಗಿದ್ದಾನೆ. ತಮ್ಮ ಹೆಸರು ಗೋಪಿನಾಥ್ ಅಂತ. ಗೋಪಿನಾಥ್. ಓಕೆ, ಗೋಪಿನಾಥ್ ಅವರೇ, ಎಲ್ಲಿಂದ ಬರ್ತಿದ್ರ? ಇಲ್ಲ, ಕನಕಗಿರಿಯಿಂದ. ಕನಕಗಿರಿಯಿಂದ ಬರ್ತಿದ್ರ? ಏನ್ ತಗೊಂಡ್ಬರ್ತೀರ? ಬೈಕ್ ತಗೊಂಡ್ಬರ್ತಿದ್ರ? ಓಕೆ, ಗೋಪಿನಾಥ್ ಅವರೇ, ತಾವು ಇಷ್ಟಪಟ್ಟು ನೋಡ್ತಕ್ಕಂತಹ ಚಿತ್ರಗಳು, ಹಳೆ ಚಿತ್ರಗಳನ್ನು ನೋಡ್ತೀರಾ, ಹೊಸ ಚಿತ್ರಗಳನ್ನು ನೋಡ್ತೀರಾ? ಹೊಸ ಚಿತ್ರ ನೋಡ್ತೀವಿ. ಹೊಸ ಚಿತ್ರ ನೋಡ್ತಾರ? ಕಷ್ಟಪಟ್ಟು ನೋಡ್ತಾರ, ಇಷ್ಟಪಟ್ಟು ನೋಡ್ತಾರ? ಇಷ್ಟಪಟ್ಟು ನೋಡ್ತಾರ. ಕಣ್ಣಿಗೆ ಬಟ್ಟೆ ಕಟ್ಟಿಗೆ ನೋಡ್ತಾರ, ಕಣ್ಣಲ್ಲಿ ಸೆಸ್ಮೆ ಕಣ್ಣು ಹಾಗೆ ನೋಡ್ತೀವಿ. ಗೋಪಿನಾಥ್ ಅವರೇ, ತಾವು ಮೂವಿಗಳಲ್ಲಿ ಇಷ್ಟಪಡ್ತಕ್ಕಂತಹ ಹೀರೋ ಯಾರು? ಪುನೀತ್ ರಾಜಕುಮಾರ್. ಪುನೀತ್ ರಾಜಕುಮಾರ್ ಅಂದ್ರೆ ಇಷ್ಟ? ಅದಕ್ಕೋಸ್ಕರ ಈ ಬಾಡಿ ಎಲ್ಲ ಪುನೀತ್ ಅಂತಾರಿದೆ. ಓಕೆ, ಗೋಪಿನಾಥ್ ಅವರೇ, ತಮಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂತಹ ಅಂದ್ರೆ ಹೀರೋಯಿನ್
ಇವರೇನು ಹುಡುಕಾಡಕತ್ತಾರ ಇನ್ನ ಇಲ್ಲದ್ರ ಅಂತಂದು ರಮ್ಯಾ ಸರ್. ರಮ್ಯಾ ಅಂದ್ರೆ ಇಷ್ಟ. ಓಕೆ, ರಮ್ಯಾನ ಎಷ್ಟು ಪಿಚ್ಚ ಚಿತ್ರಗಳನ್ನು ನೋಡಿದ್ರಾ? ಸುಮಾರು ನೋಡಿದ್ವಿ ಸರ್, ಸುಮಾರು ಲೆಕ್ಕಕ್ಕಿಲ್ಲ ಅದು. ಎಲ್ಲ ನೋಡಿದ್ವಿ ಎಲ್ಲ ನೋಡಿದ್ರೆ ಒಂದು ಬಿಡಲಾರ್ದಂಗೆ ಕಣ್ಣಿ ಚಕ್ಕರ್ ಹಾಕ್ಬಿಟ್ಟು. ಇಲ್ಲ, ಟಿವಿಯಲ್ಲಿ ನೋಡ್ತಾ ಇದ್ವಿ. ಟಿವಿಯಲ್ಲಿ ನೋಡ್ತಾರಾ? ಥಿಯೇಟರ್ಲ್ಲಿ ನೋಡಿಲ್ಲ. ನೋಡಿ ಸರ್. ನೋಡಿದ್ರಾ? ಎಷ್ಟು ನೋಡಿದ್ರಾ? ಒಂದು ನೋಡ್ರಿ ಸರ್, ಸುಮಾರು ಒಂದು 40-50. ಒಂದು 5-6 ಸರ್. 5-6 ನೋಡಿದ್ರಾ? ಓಕೆ, ಹೇಳಿ ತಾವು ಮುಂದೆ ಈಗ ಏನು ಓದ್ತಿರೋದು? ಬಿ ಕಾಮ್ ಫೈನಲ್ ಇಯರ್. ಬಿ ಕಾಮ್ ಫೈನಲ್ ಇಯರ್. ಮುಂದೆ ಏನು ಆಗ್ಬೇಕಂತ ಅನ್ಕೊಂಡಿದ್ರಾ? ಬ್ಯಾಂಕಲ್ಲಿ ಅದನ್ನ ಇನ್ನೂ ಭಾಳಷ್ಟು ಯೋಚನೆ ಮಾಡ್ತಿದ್ದಾರಾ, ಬ್ಯಾಂಕ್ ಆಗಲೋ ಇನ್ನೂ ಏನಾಗಲ್ಲ ಅಂತಂದಲ್ವಾ? ಓಕೆ, ಪರವಾಗಿಲ್ಲ, ಒಳ್ಳೇದಾಗಲಿ, ನಿಮ್ಮ ಆಸೆ ಈಡೇರಲಿ. ಓಕೆ, ತಾವು ಈ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹನ ಪ್ರೀತಿನ ಅಂತಕ್ಕಂಥದ್ದು, ತಾವು ಸ್ನೇಹನ ಇಷ್ಟಪಡ್ತೀರಾ ಪ್ರೀತಿನ ಇಷ್ಟಪಡ್ತೀರಾ? ಸ್ನೇಹ ಸರ್. ಏನಕ್ಕೆ? ತುಂಬ ಇಷ್ಟ ಸರ್ ಫ್ರೆಂಡ್ಸ್ ಅಂದರೆ. ಆಮೇಲೆ ಎಲ್ಲ ನಮಗೆ ಆಪತ್ ಕಾಲದಲ್ಲಿ ಎದುರಲ್ಲಾಗಲಿ ಫ್ರೆಂಡ್ಸ್ ಹೆಲ್ಪ್ ಮಾಡೋದು ಭಾಳ. ಪ್ರೀತಿ ಇದೇನು ಅಷ್ಟು ಯೂಸ್ ಇರಲ್ಲ. ಇದುವರೆಗೆ ನಿನ್ನ ಮರ್ಯಾದೆ ಆಗದೆ ಇರತಕ್ಕಂತಹ ಸ್ನೇಹಿತ ಯಾರು? ರವಿ ಅಂತದನ್ ಸರ್, ಬೆಸ್ಟ್ ಫ್ರೆಂಡ್ ಸರ್ ರವಿ ಅಂತ, ಕೆ ರವಿ ಅಂತದನ್ ಸರ್. ನಾವು ಯಾವಾಗಲೂ ಒಟ್ಟಿಗೆ ಇರ್ತೀವಿ ಸರ್, ಒಂದಂದ್ರೆ ಭಾಳ ಇಷ್ಟ ಸರ್. ಹೌದಾ? ಓಕೆ, ಎಷ್ಟು ವರ್ಷದ ನಿಮ್ಮ ಸ್ನೇಹ? ಚಡ್ಡಿ ದೋಸ್ತ ಸರ್, ಮೊದಲ ಅಂದ್ರೆ ನೀವಿಬ್ರು ಚಡ್ಡಿ ದೋಸ್ತರು. ಅವನು 10ನೇ ಕ್ಲಾಸಿಗೆ ಬಿಟ್ಬಿಟ್ಟ ಸರ್, ನಾ ಕಂಟಿನ್ಯೂ ಓದ್ತಾ ಇದ್ದೀನಿ. ಯಾವಾಗಲೂ ಒಟ್ಟಿಗೆ ಇರ್ತೀವಿ ಸರ್. ಒಟ್ಟಿಗೆ ಇರ್ತಾರೆ ಎಲ್ಲ, ಎಲ್ಲ ಒಂದು ಕಷ್ಟ ಸುಖಗಳನ್ನೆಲ್ಲ ಶೇಖರಣೆ ಮಾಡ್ತೀರಾ, ಹಂಚ್ಕೊಳ್ತೀರಾ? ಓಕೆ, ಪ್ರೀತಿ ಅಂದ್ರೆ ತಮ್ಮ ಪ್ರಕಾರ ಏನು? ಪ್ರೀತಿ ಅಂದ್ರೆ ದುಡ್ಡು ಎಷ್ಟ್ರಿ? ದುಡ್ಡು ಎಷ್ಟು? ಪ್ರೀತಿ ಅಂದ್ರೆ ತಾಯಿ, ತಂದೆ ತಾಯಿ ಪ್ರೀತಿ ಚೆನ್ನಾಗಿರ್ತೈತ್ರಿ. ಇವೆಲ್ಲ ಲವ್ ಗಿವ್ ನಮ್ಗೆ ಆಗಿಬರಲ್ಲ ಸರ್. ಆಗಿಬರಲ್ಲ, ಮಾಡಲ್ಲ ಮಾಡಲ್ಲ ಸರ್. ಅಲ್ಲ, ತಾವು ಯಾರನ್ನೋ ಪ್ರೀತಿ ಮಾಡೋಕಂತ ಹೋಗಿದ್ರೆ ಅಂತೆ, ಆದ್ರೆ ಅದು ಕಾಳು ಹಾಕಿದ್ರು ಕಾಳು ಮೇಯ್ದಿಲ್ಲ, ಅದು ಪರವಾಗಿಲ್ಲ ಸರ್. ಆ ರೀತಿ ಏನು ಮಾಡಿಲ್ಲ ಸರ್. ಇಲ್ಲ, ಮಾಡಲ್ಲ ಸರ್, ಮಾಡೋದಿಲ್ಲ ಸರ್. ಬಾರಿ ಒಳ್ಳೆ ಹುಡುಗ ನೀನು ಅವಾಗವಾಗ. ಓಕೆ, ತುಂಬ ಸಂತೋಷ. ಗೋಪಿನಾಥ್ ಅವರು ಸೂಪರ್ ಆಗಿ ಮಾತನಾಡಿದ್ರು ಅಂದ್ರೆ ತಂದೆ ತಾಯಿನ ಬಹಳಷ್ಟು ಹಚ್ಕೊಂಡಿದ್ದಾರೆ. ಆದ್ರೆ ಅದೇ ರೀತಿಯಾಗಿ ಅವರ ಸ್ನೇಹಿತ ಕೆ ರೇವೇಂದ್ರ ತುಂಬ ಇಷ್ಟ ಅಂತ, ಅವರ ಸ್ನೇಹಿತರಲ್ಲಿ ಬಹಳ ಪ್ರಾಣ ಆತ್ಮ ಎಲ್ಲ ಅವರೇ. ಓಕೆ, ಬನ್ನಿ ನಮ್ಮ ಮುಂದಿನ ಒಂದು ವಿದ್ಯಾರ್ಥಿಯನ್ನ ಮಾತಾಡ್ಸೋಣ. ಓಕೆ, ತಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್ ಎಲ್ಲಿಂದ ಬರ್ತಿದ್ರ? ನಾ ತಾವರಿಗೆರೆಯಿಂದ ಬರ್ತೀನಿ. ತಾವರಿಗೆರೆಯಿಂದ ಬರ್ತೀರ? ಓಕೆ, ಎಷ್ಟು ಗಂಟೆ ಬರ್ತೀರ? ಮುಂಜಾನೆ 9:00 ಇದೆ. 9:00 ಬರ್ತೀರ? ಎಷ್ಟು ಕ್ಲಾಸ್ ಕುಂದಿರ್ತೀರ? 4 ಕ್ಲಾಸ್ ಕುಂದಿರ್ತೀರ? ಕ್ಲಾಸಲ್ಲೇ ಕುಂದಿರ್ತೀರ? ಕ್ಲಾಸಲ್ಲೇ ಕುಂದಿರ್ತೀರ? ಕ್ಲಾಸಲ್ಲೇ ಕುಂದಿರ್ತೀರ? ಓಕೆ, ತಮಗೆ ಇಷ್ಟ ಆಗಿರ್ತಕ್ಕಂಥ ಟಿಫಿನ್ ಯಾವುದು? ಇಡ್ಲಿ. ಇಡ್ಲಿ ಸಾಂಬಾರ್. ಇಡ್ಲಿ ಸಾಂಬಾರ್ ಅಂದ್ರೆ ಭಾಳ ಇಷ್ಟ. ಎಷ್ಟು ಎಷ್ಟು ನಾಷ್ಟ ಮಾಡ್ತೀರ ಅದನ್ನ? ಒಂದೇ ಸಾಕ, 2 ಸಾಕ, 4 ಸಾಕ? 8, 8, 12. 8 ರಿಂದ 12. ಓಕೆ, ಪರವಾಗಿಲ್ಲ. ಓಕೆ, ತಮಗೆ ಮೂವಿಗಳು ಬರ್ತಿದ್ದಾವೆ ಈಗ, ಹಳೆ ಚಿತ್ರಕ್ಕೂ ಮತ್ತು ಹೊಸ ಚಿತ್ರಕ್ಕೂ ಏನು ಡಿಫ್ರೆನ್ಸ್? ಹಳೆ ಚಿತ್ರ ಧಾರ್ಮಿಕ ಬಗ್ಗೆ ತಿಳಿಸ್ಕೊಡ್ತಿದ್ವು, ಈ ಹೊಸ ಚಿತ್ರ ಪ್ರೀತಿ ಸ್ನೇಹದ ಬಗ್ಗೆ ಪ್ರೀತಿ ಸ್ನೇಹದ ಬಗ್ಗೆ ಇರುತ್ತೆ. ಓಕೆ, ತಮಗೆ ಇಷ್ಟಪಟ್ಟು ನೋಡ್ತಕ್ಕಂತಹ ಸಿನಿಮಾಗಳಲ್ಲಿ ಯಾವ ನಟ ಇಷ್ಟ ನಿಮಗೆ? ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಇಷ್ಟ. ಓಕೆ, ಹೀರೋಯಿನ್ ಯಾರು ಇಷ್ಟ ನಿಮಗೆ? ಪ್ರಿಯಮಣಿ. ಪ್ರಿಯಮಣಿ ಅಂದ್ರೆ ಇಷ್ಟ. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಯಾವ್ದಾದ್ರು ಒಂದು ಅಭಿನಯ ನಿಮ್ಗೆ ಗೊತ್ತಲ್ವಾ? ಇವಕ್ಕೆ ಯಾವ್ದು ಮಾಡಿ ತೋರಿಸ್ತಾರ? ಬಬ್ರವಣ ಫಿಲ್ಮ್ನಿಂದ ಲಾಸ್ಟ್ ಡೈಲಾಗ್ ಹೇಳ್ತಾರ? ಏಳು ಪಾರ್ಥ ಕೆಂಗಣ ಕರ್ಷಿ ನನ್ನನ್ನು ನೋಡಿ ಗೆಲ್ಲಲಾರೆ, ಪರಮ ಪತ್ರಿಕೆಯನ್ನು ನಿಂದಿಸಿದ ಮರುಕ್ಷಣವೇ, ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಎತ್ತಿದೆ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮರಂದ ಅವರಿವರನ್ನು ಕೊಂದೆ ಎಂಬ ಅಹಂಕಾರದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪನ ಕಟ್ಟಿ ವಜ್ರವಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ, ಅಸಹಾಯ ಶೂರ ನಾ ಅಕ್ಷೀಣ ಬಲನು, ಅರನೊರಳೆ ಓರಾಡಿ ಪಾಶುಪತವಂ ಪಡೆದವನು, ಅಗ್ರದೊರಾಡು ನಿಗ್ರಹ ನಿಗ್ರಹಿಸು ವ್ಯಾಘ್ರ ನೀವನು ಉಗ್ರ ಪ್ರತಾಪಿ. ಓಹೋ, ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅಡಗಿತ್ತು ಈ ನಿನ್ನ ಶೌರ್ಯ, ನುಕುರಂಗಳ ಕಟ್ಟಿ ನಟಿಸಿದ್ದ ಕತ್ತೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು, ಏಳು ಏಳು ಏಳಲು ಸಿಕ್ಕಂಡಿ. ಸೂಪರ್ ಆಗಿ ತುಂಬ ಸಂತೋಷ ನಮ್ಮ ಹುಡುಗ ಭಾರಿ ಚಂದ ರಾಜ್ಕುಮಾರ್ ಒಂದು ಡೈಲಾಗ್ ಹೇಳಿದ್ರು, ಸೂಪರ್ ಸಖತ್ ಆಗಿತ್ತು.
ಓಕೆ. ನಮ್ಮ ಮುಂದಿನ ಸ್ಪರ್ಧೆಯನ್ನ ಮಾತಾಡ್ಸೋಣ. ಪಾಪ ಹುಡುಗರಂತ ಮಾತಾಡ್ತೀವಿ, ಹುಡುಗರೆಲ್ಲ ಚಪ್ಪಳಕ್ಕೆ ಚಪ್ಪಳಕ್ಕೆ ಕೈ ಎಲ್ಲ ಸಾವಿರ್ತವೆ, ಅವ್ನು ಸ್ವಲ್ಪ ಮಾತಾಡ್ಸೋಣ.